ಕಾಂಗ್ರೆಸ್ ನವರು ಸಾಕಷ್ಟು ಸ್ಟ್ರಾಟಜಿಯನ್ನ ಮಾಡ್ಕೊಂಡಿದ್ರು ಅದಲ್ಲೂ ಕೂಡ ವರ್ಕೌಟ್ ಆಗಿದೆ ಚಾಮರಾಜನಗರದಲ್ಲಿ ಗಣೇಶ್ ಪ್ರಸಾದ್ ಗುಂಡ್ಲುಪೇಟೆಯಲ್ಲಿ ಗಣೇಶ್ ಪ್ರಸಾದ್ ಅವರು ಗೆದ್ದಿದ್ದಾರೆ 36,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂಜನ್ ಕುಮಾರ್ ಅವರನ್ನ ಸೋಲಿಸಿದ್ದಾರೆ ಗಣೇಶ್ ಪ್ರಸಾದ್ ಗಣೇಶ್ ಪ್ರಸಾದ್ ಮಾದೇವ್ ಪ್ರಸಾದ್ ಅವರ ಮಗ ದಿವಂಗತ ಮಾದೇವ್ ಪ್ರಸಾದ್ ಅವರ ಮಗ ಕಳೆದ ಬಾರಿ ಗಣೇಶ್ ಪ್ರಸಾದ್ ಅವರ ತಾಯಿ ಕಣದಲ್ಲಿದ್ದರು ಗೀತಾ ಅವರು ಅವರನ್ನ ಸೋಲಿಸಿ ನಿರಂಜನ್ ಗೆದ್ದಿದ್ರು ಈ ಬಾರಿ ತಾಯಿಯನ್ನ ಸೋಲಿಸಿದವರ ವಿರುದ್ಧ ಗಣೇಶ್ ಪ್ರಸಾದ್ ಗೆದ್ದಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಅದು ಶೃಂಗೇರಿ ಕ್ಷೇತ್ರದಲ್ಲಿ 16ನೇ ಸುತ್ತಿನ ಮತ ಎಣಿಕೆಯ ಬಳಿಕ ಟಿಡಿ ರಾಜೇಗೌಡ ಹಾಲಿ ಶಾಸಕ ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಗುಂಡ್ಲುಪೇಟೆಯಲ್ಲಿ ಗಣೇಶ್ ಪ್ರಸಾದ್ ಗೆಲುವನ್ನ ದಾಖಲಿಸಿದ್ದಾರೆ 36,000 ಮತಗಳ ಅಂತರದಿಂದ ಜಯಬೇರಿಯನ್ನ ಸಾಧಿಸಿದ್ದಾರೆ ಗಣೇಶ್ ಪ್ರಸಾದ್ ಅವರು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗಣೇಶ್ ಪ್ರಸಾದ್ ಅವರು ಗೆಲುವನ್ನ ದಾಖಲಿಸಿದ್ದಾರೆ ಬಹಳ ಕುತೂಹಲ ಕೂಡ ಇತ್ತು ಮಹಾದೇವ ಪ್ರಸಾದ್ ಅವರ ಪುತ್ರ ಅವರು 36,000 ಮತಗಳ ಅಂತರದಿಂದ ಜಯಬೇರಿಯನ್ನ ಬಾರಿಸಿದ್ದಾರೆ ಕುತೂಹಲ ಇದ್ದಂತ ಕ್ಷೇತ್ರಗಳಲ್ಲಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಕೂಡ ಒಂದಾಗಿತ್ತು ಹಾಗಾಗಿ ಈಗ 36,000 ಮತಗಳ ಅಂತರದಿಂದ ಗೆಲುವನ್ನ ದಾಖಲಿಸಿದ್ದಾರೆ ನಿರಂಜನ್ ಕುಮಾರ್ ಅವರ ವಿರುದ್ಧ ಜಯಬೇರಿಯನ್ನ ಬಾರಿಸಿದ್ದಾರೆ ಅದು ಕಡಿಮೆ ಅಂತರ ಅಲ್ಲ 36,000 ಮತಗಳ ಅಂತರದಿಂದ ಅವರು ಗೆಲುವನ್ನ ಸಾಧಿಸಿರುವಂತದ್ದು ಇನ್ನು ಅವಿನಾಶ್ ಜಾಧವ್ ಅವರು ಕೂಡ ಜಯಬೇರಿಯನ್ನ ಬಾರಿಸಿದ್ದಾರೆ 852 ಮತಗಳ ಅಂತರದಿಂದ ಜಾಧವ್ ಅವರು ಗೆಲುವನ್ನ ದಾಖಲಿಸಿದ್ದಾರೆ ಎರಡನೇ ಬಾರಿ ಗೆಲುವಿನ ನಗೆ ಬೀರಿದ್ದಾರೆ ಜಾಧವ್ ಅವರು ಇದು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ನಾವು ಗಮನಿಸ್ತಾ ಇದ್ದೀವಿ ಇಕ್ಬಾಲ್ ಹುಸೇನ್ ಗೆ ಡಿಕೆ ಶಿವಕುಮಾರ್ ಅವರು ಶಹಬಾಸ್ ಗಿರಿಯನ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ವಿರುದ್ಧ ಬರ್ಜರಿ ಗೆಲುವನ್ನ ದಾಖಲಿಸಿರುವಂತ ಹಿನ್ನೆಲೆಯಲ್ಲಿ ಇಕ್ಬಾಲ್ ಹುಸೇನ್ ಅವರಿಗೆ ಒಳ್ಳೆ ಫೈಟ್ ಕೊಟ್ಟಿದ್ಯಾ ಅಂತ ಹೇಳಿ ಶಹಬಾಸ್ ಗಿರಿಯನ್ನ ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್ ಅವರಿಗೆ ಡಿಕೆ ಶಿವಕುಮಾರ್ ಅವರು ಯಾಕಂದ್ರೆ ಒಂದು ಕಡೆ ಮಂಡ್ಯದಲ್ಲಿ ನಿಂತು ಎಂಪಿ ಎಲೆಕ್ಷನ್ ಅಲ್ಲಿ ಸೋತು ಈಗ ಮತ್ತೊಮ್ಮೆ ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ ಅನಿತಾ ಕುಮಾರ್ ಸ್ವಾಮಿ ಅವರು ಒಂದು ಪಂಚರತ್ನ ಯಾತ್ರೆ ಸಂದರ್ಭದಲ್ಲಿ ಕುಮಾರ್ ಸ್ವಾಮಿ ಅವರಿಗೂ ಕೂಡ ಗೊತ್ತಿಲ್ಲದಂತೆ ಈ ಬಾರಿ ಚುನಾವಣೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಕಣಕ್ಕಿಳಿತಾರೆ ಅವರೇ ನಿಮ್ಮ ಅಭ್ಯರ್ಥಿ ಅಂತ ಹೇಳಿ ಅನೌನ್ಸ್ ಅನ್ನು ಮಾಡಿಬಿಟ್ರು ಅವತ್ತಿನಿಂದಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಅಲ್ಲಿ ಚರ್ಚೆಗಳಾಗ್ತಾ ಇತ್ತು ಇನ್ನು ಓವರ್ ಆಲ್ ನಾವೀಗ ಗಮನಿಸೋದಾದ್ರೆ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 65 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಕಾಂಗ್ರೆಸ್ 136 ಕ್ಷೇತ್ರಗಳಲ್ಲಿ ಮುನ್ನುಗ್ತಾ ಇದೆ ಜೆಡಿಎಸ್ 19 ಕ್ಷೇತ್ರಗಳಲ್ಲಿ ಈಗ ಮುನ್ನುಗ್ತಾ ಇರುವಂಥದ್ದು ಇನ್ನು ಅದರ್ಸ್ 4 ಕ್ಷೇತ್ರಗಳಲ್ಲಿ ಈಗ ಮುನ್ನುಗ್ತಾ ಇರುವಂಥದ್ದು ಅದರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಈಗ ಆಲ್ರೆಡಿ ಅಭ್ಯರ್ಥಿಗಳು ಗೆಲುವನ್ನು ಕೂಡ ದಾಖಲಿಸಿದ್ದಾರೆ ಇದು 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾವ ಯಾವ ಪಕ್ಷ ಎಷ್ಟೆಷ್ಟು ನಂಬರನ್ನು ಗಿಟ್ಟಿಸಿಕೊಂಡಿದೆ ಅನ್ನೋದನ್ನು ಈಗ ಗಮನಿಸ್ತಾ ಇದ್ದೀವಿ ಇನ್ನು ಜಿಲ್ಲಾವಾರು ಗಮನಿಸ್ತಾ ಹೋಗೋದಾದರೆ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಜೆಡಿಎಸ್ ಶೂನ್ಯ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಮುನ್ನಡೆಯನ್ನು ಸಾಧಿಸಿದೆ ಅನ್ನೋದನ್ನು ನಾವೀಗ ಗಮನಿಸಿದ್ವಿ ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು ಕಳೆದ ಬಾರಿ ಇದೇನಿತ್ತು ನಂಬರ್ ಅದು ಈ ಬಾರಿ ಉಲ್ಟಾ ಆಗಿದೆ ಇನ್ನು ವಿಜಯಪುರ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಕಾಂಗ್ರೆಸ್ 6 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಇನ್ನು ಜೆಡಿಎಸ್ 1 ಕ್ಷೇತ್ರದಲ್ಲಿ ಅಲ್ಲಿ ದಾಖಲಿಸಿರುವುದನ್ನು ನಾವೀಗ ಗಮನಿಸ್ತಾ ಇದ್ವಿ ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ 9 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಇನ್ನು 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಅಂದರೆ ಕಳೆದ ಬಾರಿ 5 ಕ್ಷೇತ್ರಗಳಲ್ಲಿ ಗೆದ್ದುಕೊಂಡಿತ್ತು ಕಾಂಗ್ರೆಸ್ ಈಗ ಬಿಜೆಪಿಯನ್ನು 2 ಕ್ಷೇತ್ರಗಳಲ್ಲಿ ಸೋತಿದೆ ಆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿದೆ ಇನ್ನು ಜೆಡಿಎಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಇಲ್ಲಿ ಬಿಜೆಪಿ ಶೂನ್ಯ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಶೂನ್ಯವನ್ನು ದಾಖಲಿಸಿರುವಂಥದ್ದು ಇನ್ನು ಬೀದರ್ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ದಾಖಲಿಸಿದೆ ಕಾಂಗ್ರೆಸ್ 2 ವಿಧಾನಸಭಾ
ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ದಾಖಲಿಸಿರುವಂತದ್ದು. ಅಂದ್ರೆ ಇಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಕಡಿಮೆ ಆಗಿದೆ. ಕಳೆದ ಬಾರಿಯ ನಂಬರ್ ಅನ್ನು ಗಮನಿಸಿದಾಗ ಇಲ್ಲಿ ಕಡಿಮೆ ಆಗಿದೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ದಾಖಲಿಸಿದೆ. ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದು. ಜೆಡಿಎಸ್ 1 ನಂಬರ್ ಅನ್ನು ಈಗ ಗಳಿಸಿಕೊಂಡು ಅಲ್ಲಿ ಆ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ದಾಖಲಿಸ್ತಾ ಇರುವಂತದ್ದು. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ದಾಖಲಿಸಿರುವಂತದ್ದು. ಇನ್ನು ಕೆಆರ್‌ಪಿಪಿ ಪಕ್ಷದ ಅಭ್ಯರ್ಥಿ ಆಗಿರುವಂತ ಜನಾರ್ದನ್ ರೆಡ್ಡಿ ಅವರು ಗೆದ್ದು ಬೀಗಿದ್ದಾರೆ 1 ಕ್ಷೇತ್ರದಲ್ಲಿ. ಇದು ಕೊಪ್ಪಳ ಜಿಲ್ಲೆಯ ಅಪ್ಡೇಟ್ ಇದು. ಇನ್ನು ಗದಗ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಪಕ್ಷ 2 ಕ್ಷೇತ್ರಗಳಲ್ಲಿ ಗೆಲುವ ಮುನ್ನಡೆಯನ್ನ ಸಾಧಿಸಿದೆ. ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಕಳೆದ ಬಾರಿ 3 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಿತ್ತು ಬಿಜೆಪಿ. ಆ 1 ಕ್ಷೇತ್ರ ಈಗ ಕಾಂಗ್ರೆಸ್ ನ ತೆಕ್ಕೆಗೆ ಬಂದಿರುವಂತದ್ದು. ಇನ್ನು ಧಾರವಾಡ ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಿದೆ, ಕಾಂಗ್ರೆಸ್ 4. ಕಳೆದ ಬಾರಿ 2 ಅಂದ್ರೆ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಿತ್ತು, ಅದರಲ್ಲಿ 2 ನಂಬರ್ ಕಡಿಮೆ ಆಗಿದೆ ಇಲ್ಲಿ. ಇನ್ನು ಉತ್ತರ ಕನ್ನಡ ಜಿಲ್ಲೆ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ, ಕಾಂಗ್ರೆಸ್ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಕಳೆದ ಬಾರಿ 4 ಇತ್ತು ಬಿಜೆಪಿಯ ನಂಬರ್, ಅದರಲ್ಲಿ 2 ಅನ್ನು ಕಳ್ಕೊಂಡಿದೆ. ಆ 2 ನಂಬರ್ ಕಾಂಗ್ರೆಸ್ ಗೆ ಇಲ್ಲಿ ಬಂದಿರೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ ವಿಶ್ವಾಸನ ಗಳಿಸ್ತೇನೆ ಅನ್ನೋ ವಿಶ್ವಾಸ ನನಗಿದೆ. ವಿರೋಧ ಪಕ್ಷವಾಗಿ ಕೆಲಸ ಮಾಡೋದಕ್ಕೆ ಜನರು ಆಶೀರ್ವಾದ ಮಾಡಿದ್ದಾರೆ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಸೋಲು ಗೆಲುವು ಎಲ್ಲವನ್ನೂ ಕೂಡ ಸರಿ ಸಮಾನವಾಗಿ ನಾವು ಸ್ವೀಕಾರವನ್ನು ಮಾಡ್ತೇವೆ. ಇನ್ನು ಹೆಚ್ಚು ಉತ್ಸಾಹದಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಗೆ ಹೆಚ್ಚು ಶಕ್ತಿಯನ್ನು ತುಂಬೋದ್ರ ಮೂಲಕ ಈ ಸೋಲನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ, ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ, ಮೆಟ್ಟಿಲು ಅಂತ ಹೇಳ್ತಾರೆ, ಆ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬೋದ್ರ ಮೂಲಕ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಉತ್ತಮ ಆಡಳಿತ ನೀಡಿದ್ದೇವೆ ಕೋವಿಡ್ ಸಂದರ್ಭದಲ್ಲಿ, ಇನ್ನೂ ಕೂಡ ಹೆಚ್ಚು ಒಳ್ಳೆ ಕೆಲಸ ಮಾಡಿದ್ದೇವೆ. ಡಬಲ್ ಇಂಜಿನ್ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರ ನಡುವಿನೂ ಕೂಡ ಸುಳ್ಳನ್ನ 100 ಬಾರಿ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣುತ್ತದೆ. ಆದರೆ ಇನ್ನೂ ಎಲ್ಲ ಪಕ್ಷದೆಲ್ಲ ಹಿರಿಯರು ಕೂತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ಬರುವಂತ ದಿನಗಳಲ್ಲಿ ಈ ಹಿನ್ನಡೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ತೀವಿ. ಯಾವ ಸಮೀಕ್ಷೆಗಳು ಸತ್ಯ ಆಗಿಲ್ಲ, ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತ ಅಧಿಕಾರಕ್ಕೆ ಬಂದಿದೆ ಅಂತಕ್ಕಂಥ ಸತ್ಯ ಬಿಟ್ಟರೆ ಆದರೆ ಒಂದಂತೂ ಸತ್ಯ, ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ಸೋಲಿನಿಂದ ಧೃತಿಗೆಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇಡೀ ರಾಜ್ಯದಂತ ಇನ್ನೂ ಹೆಚ್ಚು ಪ್ರವಾಸವನ್ನು ಮಾಡಿ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ. ಬರೀ ಗ್ಯಾರಂಟಿ ಕಾರ್ಡ್ ಮುಟ್ಟಿದೆ, ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ನಾವು ಕೂಡ ಕಾದ್ ನೋಡ್ತೇವೆ. ಹಾಗಾಗಿ ಇರ್ಲಿ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನರು ಇವತ್ತು ಉತ್ತರವನ್ನ ಕೊಟ್ಟಿದ್ದಾರೆ, ಫಲಿತಾಂಶ ನಮ್ಮ ಕಣ್ಮುಂದೆ ಇದೆ, ಅದನ್ನ ನಾವು ಗೌರವವಾಗಿ ಸ್ವೀಕಾರ ಮಾಡಬೇಕಾಗ್ತದೆ. ಒಂದು ಪ್ರತಿಪಕ್ಷವಾಗಿ ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಾವು ಕೆಲಸವನ್ನು ಮಾಡ್ತೇವೆ. ವಿವೈ ವಿಜಯೇಂದ್ರ ಅವರ ಪ್ರತಿಕ್ರಿಯೆಯನ್ನು ಗಮನಿಸಿದ್ರಿ. ಈಗ ಜಿಲ್ಲಾವಾರು ಡೀಟೇಲ್ ನೋಡ್ತಾ ಹೋಗ್ತಾ ಇದ್ರಿ. ಹಾವೇರಿಯಲ್ಲಿ 1ರಲ್ಲಿ ಬಿಜೆಪಿ ಮುನ್ನಡೆ, ಅದು ಶಿಗ್ಗಾವಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಉಳಿದಂತೆ ಎಲ್ಲಾ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ವಶವಾಗಿದೆ. ಇನ್ಕ್ಲೂಡಿಂಗ್ ಬಿಸಿ ಪಾಟೀಲ್ ಸೋತಿದ್ದಾರೆ. ಬಿಸಿ ಪಾಟೀಲ್ ಹಿರಕಿರೂರು ಕ್ಷೇತ್ರದಲ್ಲಿ ಸೋಲೋ ಮುಖಾಂತರ ಇಡೀ ಹಾವೇರಿ ಜಿಲ್ಲೆ 1 ಕ್ಷೇತ್ರ ಬಿಟ್ಟು ಮತ್ತಿಡೀ ಜಿಲ್ಲೆ ಕಾಂಗ್ರೆಸ್ನ ವಶವಾಗಿದೆ. ವಿಜಯನಗರದಲ್ಲಿ 1ರಲ್ಲಿ ಮಾತ್ರ ಬಿಜೆಪಿ ಮುನ್ನಡೆ, 2ರಲ್ಲಿ ಕಾಂಗ್ರೆಸ್ ಮುನ್ನಡೆ. ಜಾತ್ಯತೀತ ಜನತಾದಳ 1ರಲ್ಲಿ ಪಕ್ಷೇತರ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ದಾಖಲಿಸಿದ್ದಾರೆ. ಇನ್ನು ಮತ್ತೊಂದು ಜಿಲ್ಲೆ, ಪ್ರಮುಖವಾಗಿ ಬಳ್ಳಾರಿ. ಬಳ್ಳಾರಿಯ 5 ಕ್ಷೇತ್ರಗಳ ಪೈಕಿ ಏನಾಗಿದೆ ಅನ್ನೋದನ್ನು ಒಮ್ಮೆ ನೋಡಿಬಿಡೋಣ. ಬಿಜೆಪಿ 0, ಕಾಂಗ್ರೆಸ್ 5-5 ಮುನ್ನಡೆ. 5-5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸುವ ಮುಖಾಂತರ ಕ್ಲಿಯರ್ ಆಗಿ ಬಳ್ಳಾರಿಯ ಜನ ಡಿಸೈಡ್ ಮಾಡಿದ್ದಾರೆ. ಬಿಜೆಪಿಯನ್ನ ಸೈಡಿಗಿಟ್ಟಿದ್ದಾರೆ ಬಳ್ಳಾರಿಯ ಜನ. ಚಿತ್ರದುರ್ಗ 6 ವಿಧಾನಸಭಾ ಕ್ಷೇತ್ರ, 1ರಲ್ಲಿ ಮಾತ್ರ ಬಿಜೆಪಿ ಮುನ್ನಡೆ.
ಐದರಲ್ಲಿ ಕಾಂಗ್ರೆಸ್ ಮುನ್ನಡೆ. ಕಳೆದ ಬಾರಿ ವೈಸ್ ವರ್ಸ, ಕಳೆದ ಬಾರಿ ಹೆಂಗಿತ್ತು ಅಂತಂದ್ರೆ ಐದರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಅಂತಿತ್ತು. ಈ ಬಾರಿ ಅದು ಉಲ್ಟಾ ಆಗಿದೆ. ಶಶಿ ಜಿಯಾವುಲ ಎಲ್ಲ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರ. ಮೊದಲಿಗೆ ರಾಮನಗರ ಜಿಲ್ಲೆಯ ಎಲ್ಲ ಮತದಾರರಿಗೆ ಅವರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳು. ನನ್ನ ಮೇಲೆ, ನನ್ನ ಅಭ್ಯರ್ಥಿಗಳ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ, ಮುಖಂಡರ ಮೇಲೆ ತಾವೆಲ್ಲ ಇಷ್ಟು ದೊಡ್ಡ ನಂಬಿಕೆಯನ್ನು ಇಟ್ಟು ಮೂರು ಕ್ಷೇತ್ರದಲ್ಲೂ ಕೂಡ ಗೆಲ್ಸಿದ್ದೀರಿ. ಇದು ನಮಗೆ ಅಧಿಕಾರ ಅಲ್ಲ, ಇದು ನಮ್ಮ ಮೇಲೆ ಇಟ್ಟಂತ ನಂಬಿಕೆ ಮತ್ತು ಜವಾಬ್ದಾರಿ. ನಾವು ಪಾರ್ಟಿ ಪಕ್ಷ ನಾವು ಯೋಚನೆ ಮಾಡುವುದಿಲ್ಲ. ನನಗೆ 1,22,392 ಮತ ಹಾಕಿದ್ದಾರೆ. ಇನ್ನು 600 ಚಿಲ್ಲರೆ ಮತ ಕೌಂಟ್ ಮಾಡದೆ 50 ಓಟು ಡಿಡಕ್ಷನ್ ಆಗಿಲ್ಲ ಅಂತ ಹೇಳಿ ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀನಿ. ಮತ್ತು ನಮ್ಮ ರಾಮನಗರ ಕ್ಷೇತ್ರದ ಅಭ್ಯರ್ಥಿಗೆ 10,715 ಮತಗಳಿಂದ ಇಕ್ಬಾಲ್ ಹುಸೇನ್ ಸಾಹೇಬ್ರನ್ನ ಗೆಲ್ಲಿಸಿದ್ದಾರೆ. ನಮ್ಮ ಬಾಲಕೃಷ್ಣ ಅವರಿಗೆ 12,648 ಮತದಿಂದ ಗೆಲ್ಲಿಸಿದ್ದಾರೆ. ಸೊ ಇದು ನಮ್ಮ ಮೂರು ಜನದ ವಿಜಯ ಅಲ್ಲ, ಇದು ರಾಮನಗರ ಜಿಲ್ಲೆಯ ಜನತೆಯ ವಿಜಯ, ನಮ್ಮ ಕಾರ್ಯಕರ್ತರ ವಿಜಯ. ನನಗೆ ಸಹಕಾರ ಕೊಟ್ಟಂತ ಎಲ್ಲ ಕಾರ್ಯಕರ್ತರು, ಪಕ್ಷ ಭೇದ ಮರೆತು ನಾಯಕರುಗಳು ಮತ್ತು ಅಧಿಕಾರಿ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ನಾನು ವಂದಿಸ್ತೇನೆ. ಮತ್ತು ನಮಗೆ ಕೆಲವರೆಲ್ಲ ಮಾತಾಡ್ತಿದ್ರು ಬರೀ ಕನಕಪುರ ಗೆದ್ದರೆ ಲೀಡರ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ. ನನಗೆಲ್ಲ ನೀವು ಉತ್ತರ ಕೊಟ್ಟಿರೋದು ಯಾರು? ಈ ನಮ್ಮ ಸೀಮೆಯಲ್ಲಿ, ನಮ್ಮ ಹಳೆ ಮೈಸೂರಿನಲ್ಲಿ ಎಲ್ಲಿ ನಮ್ಮ ಜನ ಇದ್ರು ಅಲ್ಲಿ ಬಹಳ ಕೀಳುವ ಕೆಲವರು ಮಾತಾಡ್ತಿದ್ರು. ನಾನು ಹೆಸರು ಹೇಳೋದು ಬೇಡ. ಅವ್ರಿಗೆಲ್ಲ ತಕ್ಕಂತ ಉತ್ತರವನ್ನ ನಮ್ಮ ಜನತೆ ಕೊಟ್ಟಿದ್ದಾರೆ. ಸೊ ಇವತ್ತು ನಾನು ನಮ್ಮ ರಿಟರ್ನಿಂಗ್ ಆಫೀಸರ್ನೇ ನಮ್ಮ ಅಲ್ಲಿ ಬೆಂಗಳೂರಿನಲ್ಲಿ ನಾನು ಮೀಟಿಂಗ್ ಮಾಡಬೇಕಾಯ್ತು, ಪ್ರೆಸ್ ಅವ್ರ ಹತ್ರ ಮಾತಾಡಬೇಕಾಯ್ತು. ಆದರೆ ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಇಲ್ಲ ನೀವು ರಾಮನಗರಕ್ಕೆ ಬರಲೇಬೇಕು, ನೀವು ಇದನ್ನ ಪತ್ರಿಕೆನ ನಮ್ಮ ಸಮ್ಮುಖದಲ್ಲಿ ತಗೋಬೇಕು ಅಂತೇಳಿ ಅವರೆಲ್ಲ ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಇಲ್ಲಿಗೆ ಬಂದೆ. ತಾವು ತೋರಿಸಿದಂಥ ಪ್ರೀತಿ, ಅಭಿಮಾನ, ನಾನು ನಮ್ಮ ಎಲ್ಲ ಮುಖಂಡರುಗಳು ಕೂಡ ಆಭಾರಿಯಾಗಿದ್ದೇವೆ. ಮುಂದಿನ ದಿನದಲ್ಲಿ ನಿಮ್ಮ ಸೇವೆಯನ್ನು ಯಾವ ರೀತಿ ನಮ್ಮನ್ನು ನಂಬಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ಆ ಅವಕಾಶದಂತೆ ನಾವು ಕೆಲಸ ಮಾಡಿಕೊಂಡು ಹೋಗ್ತೇವೆ. ಕಾಂಗ್ರೆಸ್ದು ಜಯ ನಿಮ್ಮೆಲ್ಲರ ಜಯ, ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಈ ರಾಜ್ಯದಲ್ಲಿದ್ದಂಥ ಅನೇಕ ವಿಚಾರಗಳು ನಾನು ಆಮೇಲೆ ಮಾತಾಡ್ತೀನಿ, ಈಗ ಮಾತಾಡೋದು ಬೇಡ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಸಾಕ್ಷಾಂಗ ನಮಸ್ಕಾರಗಳು. ಫಲಿತಾಂಶ
ನಾವು ನೀವು ಎಲ್ಲೋ ಇದ್ದೀವಿ ಮಾತಾಡ್ತಾರಣ್ಣ ಒಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸ್ವಗ್ರಾಮಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅವರು ಎಂಟ್ರಿ ಆಗ್ತಾ ಇದ್ದಂತೆ ಅಲ್ಲಿದ್ದಂತಹ ಕಾರ್ಯಕರ್ತರು ಯಾವ ರೀತಿಯಾಗಿ ಅವರನ್ನು ಆಹ್ವಾನ ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ ಕಾರ್ನಲ್ಲಿ ಮೇಲೆ ನಿಂತು ಅವರು ಸನ್ರೂಫ್ನಿಂದ ಹೊರಗಡೆ ಬಂದು ನಿಂತು ಅಲ್ಲಿ ಎಲ್ಲರತ್ತ ಕೈ ಬೀಸಿ ಸಂತೋಷವನ್ನು ವ್ಯಕ್ತ ನೋಡಿ ದೃಶ್ಯವಳಿ ಕೂಡ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಕಡೆ ವರ್ಣಾದಿಂದ ಸಿದ್ದರಾಮಯ್ಯರು ಬರ್ತಾ ಇರುವಂಥ ದೃಶ್ಯ ಇಲ್ಲಿ ನಾವು ಗಮನಿಸ್ಬೋದು ಕಾಂಗ್ರೆಸ್ನ ತಂತ್ರಗಾರಿಕೆ ಸಾಕಷ್ಟು ವರ್ಕೌಟ್ ಆದಂತೆ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ನಾವು ಟಿಕೆಟ್ ಅನ್ನು ಕೊಡೋದು ಯಾವುದೇ ಮಾನದಂಡ ಇಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಳೆದು ತೂಗಿ ಇಲ್ಲಿ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದು ಅವರೆಲ್ಲರೂ ಕೂಡ ಗೆದ್ದಿರುವಂಥದ್ದು ಒಂದಷ್ಟು ವರ್ಕೌಟ್ ಆದಂತೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ವಿಚಾರ ಇಲ್ಲಿ ಕೈ ಹಿಡಿದಿರಬಹುದು ಮತ್ತೊಂದು ಕಡೆ ಆಂಟಿ ಇನ್ಕಂಬೆನ್ಸಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದ್ದೇ ಇತ್ತು ಆದರೆ ಇವತ್ತು ಬಿಜೆಪಿ ನಾಯಕರು ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ ಈಗಷ್ಟೇ ಡಿ ವಿ ಸದಾನಂದಗೌಡರು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ನ್ಯೂಸ್ ಪಾಸ್ನ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲ್ಲಿ ಅಂತೂ ಇದ್ದೇ ಇಲ್ಲ ಆದರೆ ಕಾಂಗ್ರೆಸ್ನವರ ಸ್ಟ್ರಾಟಜಿ ವರ್ಕೌಟ್ ಆಗಿದೆ ಅನ್ನುವ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿ ತಿಳಿಸಿದ್ದಾರೆ ಒಂದು ಕಡೆ ಕಾಂಗ್ರೆಸ್ನವರ ಭಾರತ್ ಜೋಡೋ ಯಾತ್ರೆ ಮತ್ತೊಂದು ಕಡೆ ಪ್ರಜಾಧ್ವನಿ ಯಾತ್ರೆ ಇದರ ಜೊತೆಯಲ್ಲಿ ಗ್ಯಾರಂಟಿಗಳು ಇದೆಲ್ಲವೂ ಕೂಡ ಅವರ ಕೈ ಹಿಡಿದಿದೆ ಅಂದರೂ ತಪ್ಪಾಗೋದಿಲ್ಲ